ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಪುಟ್ಟರಾಜು ನಾಮಪತ್ರ ಸಲ್ಲಿಕೆಗೆ ಜನಸಾಗರ. ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಲು ಸಿಎಸ್ಪಿ ಮನವಿ. ಮಂಡ್ಯ ಸ್ಪರ್ಧೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಕುಮಾರಸ್ವಾಮಿ. ನಾಗಮಂಗಲದಲ್ಲಿ ಬಿಜೆಪಿಯಿಂದ ಸುಧಾ ಶಿವರಾಮೇಗೌಡ ನಾಮಪತ್ರ ಸಲ್ಲಿಕೆ. ಪಕ್ಷೇತರವಾಗಿ ಫೈಟರ್ ರವಿ ಉಮೇದುವಾರಿಕೆ. ಮಹಿಳಾ ಜನಸಾಗರವೇ ಸುಧಾ ಗೆಲುವಿಗೆ ಸಾಕ್ಷಿ ಎಂದ ಸುಮಲತಾ. ಜೆಡಿಎಸ್ನಿಂದ ಅನ್ನದಾನಿ ಎಚ್ಡಿ ಮಂಜು ನಾಮಪತ್ರ ಸಲ್ಲಿಕೆ. ಮೆರವಣಿಗೆಯಲ್ಲಿ ಅಭಿಮಾನಿಗಳ ಮಹಾಪೂರ. ತಾಲೂಕು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಪಣ. ಸಡಗರ ಸಂಭ್ರಮದಿಂದ ಜರುಗಿದ ಚನ್ನಿಗರಾಯ ಕರಗ ಮಹೋತ್ಸವ. ದೊಡ್ಡಬ್ಯಾಡರಳ್ಳಿಯಲ್ಲಿ ಅಪಾರ ಭಕ್ತರ ಸಮಾಗಮ. ಗ್ರಾಮ ದೇವತೆಯ ಉತ್ಸವದಲ್ಲಿ ಧನ್ಯತೆ ಮೆರೆದ ಭಕ್ತರು. ಮೂರು ದಿನಗಳ ಕಾಲ ನಡೆದ ಮೆಗಾ ಸರ್ವಿಸ್ ಕ್ಯಾಂಪ್. ಗ್ರಾಹಕರ ವಿಶ್ವಾಸ ಗಳಿಸುವುದೇ ಹೀರೋ ಸಂಸ್ಥೆಯ ಧ್ಯೇಯ. ಇ ಮಾಂಡವ್ಯ ಮೋಟಾರ್ಸ್ ಆಯೋಜನೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜುರವರು ಪಕ್ಷದ ಸಹಸ್ರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಪಾಂಡವಪುರ ತಾಲೂಕು ಕಚೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದರು. ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಚುನಾವಣಾಧಿಕಾರಿ ಜೆ ವಿಕ್ರಮ್ ರಾಜ್ ಅರಸ್ ಅವರಿಗೆ ಜೆಡಿಎಸ್ ಅಭ್ಯರ್ಥಿ ಸಿಎಸ್ ಪುಟ್ಟರಾಜು ನಾಮಪತ್ರ ಸಲ್ಲಿಸಿ ಕಾರ್ಯಕರ್ತರಿಗೆ ನಗು ಮುಖದಲ್ಲೇ ಕೈಬೀಸಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ಪಟ್ಟಣದ ಶ್ರೀ ಮಹಾಂಕಾಳೇಶ್ವರಿ ದೇವಸ್ಥಾನದಲ್ಲಿ ಕುಟುಂಬಸ್ಥರೊಂದಿಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಸಾಗಿದ ದಾರಿಯುದ್ದಕ್ಕೂ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಪುಟ್ಟರಾಜುಗೆ ಜೈಕಾರ ಕೂಗುತ್ತಾ ಎಲ್ಲೆಡೆ ಪಟಾಕಿ ಸಿಡಿಸಿ ಕೊಬ್ಬರಿ ಸೇಬು ಸೇರಿದಂತೆ ವಿವಿಧ ಬಗೆಯ ಹಾರ ಹಾಕಿ ಸಂಭ್ರಮಿಸಿದರು. ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿತ್ತು. ಸಿಎಸ್ ಪುಟ್ಟರಾಜು ನಾಮಪತ್ರ ಸಲ್ಲಿಕೆ ಪ್ರಯುಕ್ತ ಮೇಲುಕೋಟೆ ಕ್ಷೇತ್ರದಿಂದ ಅಪಾರ ಜನಸ್ತೋಮ ಜಮಾಯಿಸಿತ್ತು. ಹೌದು ಸ್ವಾಮಿ, 2013ರಲ್ಲಿ ನೀವು ದುಂದಾವಣಿ ಓಟ್ ತಗೊಂಡು ನಾನು ಗೆದ್ದಾಗೆಲ್ಲ 10,000 ರೂಪಾಯಿ ಹೆಚ್ಚು ಮಗ ಬಾಂಗ್ಲಾ ಕೊಟ್ಟು ಕೆಲ್ಸಿದ್ದಾರೆ. ನಿಮ್ ಗೆದ್ದಿದ್ದು 1,000 ಚಿಲ್ಲರೆ ಕೊಟ್ರೆ ಅಷ್ಟೇ ನಿಮಗೆ. ಅವತ್ತು ನೀವೇನು ಯಾರನ್ನ ಕೊಂಡ್ಕೊಂಡಿದ್ರಿ? ಎಲ್ಲೋ ಒಂದು ಕಡೆ ಮರಳು ನನ್ನ ದುಂದಾವಣಿಯ ಮಹಾಜನತೆ ತೂಕ ಆಗ್ತಾರೆ. ಕೆಲವೊಮ್ಮೆ ಇರ್ಲಿ ಹೋಗಿ ಬಿಡಪ್ಪ, ಪುಟ್ಟರಾಜು ವಹಿಸಿದೆ ಅದೆಲ್ಲ ಕಾಲು ತೂಕ ಆಗ್ತದೆ, ಬರೀ ತಾಳೆ ತೋರಿಸ್ತಾವ್ರೆ, ಇರ್ಲಿ ಅಂತೇಳಿ ಆಶೀರ್ವಾದ ಮಾಡೋಣ. ಕೊಟ್ಟ ಕೊಡುಗೆ ಏನು? ನಾನು ಶಾಸಕನಾಗಿ ಆಯ್ಕೆಯಾಗಿ ಬರೋ ತನಕ ವಿಶೇಷ ನಗರದ ಒಂದೇ ಒಂದು ಸಬ್ಸ್ಟೇಷನ್ ಇಡೀ ತಾಲೂಕಿಗೆ ಹೋಗ್ಬೇಕಾಗಿತ್ತು. ಈ ಕಡೆ ಅಕ್ಕಣಿಗೆ, ಆ ಕಡೆ ಗುಜುಗನಳ್ಳಿಗೆ. ಪಾಂಡವಪುರದಲ್ಲಿ ಜೆಡಿಎಸ್ ಜನಸಾಗರ ಕಂಡು ಬಂದಿತ್ತು. ಮಾಜಿ ಸಂಸದ ಶಿವರಾಮೇಗೌಡ ಧರ್ಮಪತ್ನಿ ಬಿಜೆಪಿ ಅಭ್ಯರ್ಥಿ ಸುಧಾ ಶಿವರಾಮೇಗೌಡರವರು ಸಂಸದೆ ಸುಮಲತಾ ಅವರ ಜೊತೆಗೂಡಿ ನಾಮಪತ್ರ ಸಲ್ಲಿಕೆ ಮಾಡಿದರು. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಿಂದ ಸೌಮ್ಯ ಕೇಶವ ಸ್ವಾಮಿ ದೇವಾಲಯದ ಆವರಣದ ತನಕ 10,000ಕ್ಕೂ ಹೆಚ್ಚು ಮಹಿಳೆಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಂಸದ ಶಿವರಾಮೇಗೌಡ, ನನ್ನ ಧರ್ಮಪತ್ನಿ ನಾಮಪತ್ರ ಸಲ್ಲಿಸಲು ಜೊತೆಗೆ ಬಂದಿರುವ ಮಹಿಳೆಯರೇ ಅವರ ಗೆಲುವಿಗೆ ಪ್ರಮುಖ ರೂವಾರಿಗಳು. ನಿಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳು ಎಂದರು. ಮಂಡ್ಯದಲ್ಲಿ ಉಳಿದಿಲ್ಲ ಸುಮತ್ರ ಶರ್ಮ ತುಂಬಿ ಕುಲ್ಕಾಯ್ತು.
अमृत संबंध नम संबंध यूसबार्थ संबंध आ संबंध ना बेर बेरे दिखाने ಬಿಜೆಪಿ ಅಭ್ಯರ್ಥಿ ಸುಧಾ ಶಿವರಾಮೇಗೌಡ ಮಾತನಾಡಿ, ನಾನು ನಿಮ್ಮ ಮನೆಯ ಮಗಳು, ನನ್ನ ಗೆಲುವಿಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ. ಮಹಿಳೆಯರು ಮತ್ತು ಪುರುಷರು ಈ ಬಾರಿ ನನಗೆ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಇನ್ನ ಮುಂದೆ ಏನು ಹೇಳೋಷ್ಟಿಲ್ಲ, ದಯವಿಟ್ಟು ನನ್ನ ಕೈ ಬಿಡಬೇಡಿ, ನಿಮ್ಮ ಮನೆ ಮಗಳು ನಾನು, ಸಂಸದೆ ಸುಮಲತಾ ಮಾತನಾಡಿ, ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸೇರಿರುವ ಈ ಮಹಿಳಾ ಜನಸಾಗರವೇ ಈ ತಾಯಿ ಅನ್ನಪೂರ್ಣೇಶ್ವರಿ ಸುದಕ್ಕನವರಿಗೆ ಮತ ನೀಡಿ ಗೆಲುವು ಸಾಧಿಸಲು ಒಲವು ತೋರಿದ್ದಾರೆ. ಈ ಕ್ಷೇತ್ರದ ಬಡ ಜನಕ್ಕೆ ಸ್ಪಂದಿಸುವ ಹೃದಯ ನಮ್ಮ ಸುದಕ್ಕನವರಿಗೆ ಅತಿ ಹೆಚ್ಚಿನ ಮತದಾನ ನೀಡಿ ಗೆಲುವು ಸಾಧಿಸಲು ಸಹಕರಿಸಬೇಕು ಎಂದರು. ಜಿಲ್ಲೆಯಲ್ಲಿ ಏಕೈಕ ಮಹಿಳಾ ಅಭ್ಯರ್ಥಿ ಸುದಕ್ಕನವರು, ಬಿಜೆಪಿಯು ಕೂಡ ಮಹಿಳೆಯರ ಉನ್ನತೀಕರಣಕ್ಕೆ ಶ್ರಮಿಸುತ್ತಿದೆ ಎಂದರು. ನಮ್ಮ ತಾಲೂಕಿನ ಜನ ಮನಸ್ಸು ಮಾಡಬೇಕು, ಆ ತಾಯಿಗೆ ಆಶೀರ್ವಾದ ಮಾಡಬೇಕು. ಎಲ್ಲೆಲ್ಲಿ ನಾನು ಹೋದಾಗ್ಲೂ ಮಹಿಳೆಯರು ಈ ರೀತಿ ತುಂಬಿ ಇರುವಂತ ಸಭೆಯಲ್ಲಿ ಯಾವತ್ತೂ ನಮ್ಗೆ ಆಶೀರ್ವಾದ ಆಗಿದೆ. ಇದನ್ನ ನಾನು ನಂಬಿದ್ದೀನಿ. ನೀವೆಲ್ಲ ಹೆಣ್ಮಕ್ಳು ಇವತ್ತು ಮಹಿಳೆಯರಿಗೆ ಬಂದು ಆಶೀರ್ವಾದ ಮಾಡಿ. ನಾಗಮಂಗಲದ ಟಿಬಿ ಬಡಾವಣೆಯಿಂದ ಅಪಾರ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರಿಂದ ಮತ್ತು ಮಹಿಳಾ ಕಾರ್ಯಕರ್ತರಿಂದ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಬಾವುಟಗಳು ರಾರಾಜಿಸಿದವು. ಈ ಸಂದರ್ಭದಲ್ಲಿ ರಾಷ್ಟ್ರ, ರಾಜ್ಯ ಹಾಗೂ ತಾಲೂಕು ಮಟ್ಟದ ಬಿಜೆಪಿ ಕಾರ್ಯಕರ್ತರು ಮತ್ತು ಶಿವರಾಮೇಗೌಡ ಅಭಿಮಾನಿಗಳು, ಯುವ ಮುಖಂಡ ಚೇತನ್ ಗೌಡ ಇನ್ನಿತರರು ಹಾಜರಿದ್ದರು. ಮಂಡ್ಯ ನಗರದ ಪ್ರತಿಷ್ಠಿತ ಹೀರೋ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಇ ಮಾಂಡವ್ಯ ಮೋಟಾರ್ ಶೋರೂಂನಲ್ಲಿ ಮೆಗಾ ಸರ್ವಿಸ್ ಕ್ಯಾಂಪ್ ಯಶಸ್ವಿಯಾಗಿ ನಡೆಯಿತು. ಗ್ರಾಹಕರು ಕಂಪನಿಯ ಪ್ರತಿನಿಧಿಯೊಂದಿಗೆ ಚರ್ಚಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ತರುವಾಯ ಮಾತನಾಡಿದ ಸೀನಿಯರ್ ಇಂಜಿನಿಯರ್ ಕಿರಣ್ ಹಾಗೂ ಪ್ಲಾಂಟ್ ಹೆಡ್ ರವೀಂದ್ರ ಸಿಂಗ್ ರವರು, ಹೀರೋ ಕಂಪನಿಗೆ ತನ್ನದೇ ಆದ ಇತಿಹಾಸವಿದೆ. ಮೆಗಾ ಸರ್ವಿಸ್ ಕ್ಯಾಂಪ್ ಉದ್ದೇಶ ಗ್ರಾಹಕರ ಜೊತೆ ನಿಕಟವಾದ ಸಂಪರ್ಕ ಹಾಗೂ ಭರವಸೆಯನ್ನು ಮೂಡಿಸುವುದಾಗಿದೆ. 3 ದಿನಗಳ ಕಾಲ ನಡೆಯುವ ಈ ಮೆಗಾ ಸರ್ವಿಸ್ ಕ್ಯಾಂಪ್ನಲ್ಲಿ ಫ್ರೀ ಚೆಕಪ್ಪನ್ನು ನಡೆಸಲಾಗುವುದು ಹಾಗೂ ಗ್ರಾಹಕರಲ್ಲಿ ವಿಶ್ವಾಸವನ್ನು ಮೂಡಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈಗ ಕಷ್ಟ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಮಗೆ, ಈ ಥರ ಇರ್ಬೋದು ಈ ಥರ ಇರ್ಬೋದು, ಇಷ್ಟು ದಿನ ಪೆಟ್ರೋಲ್ ಉಳಿಸಿ ಅಷ್ಟಿದ್ರೆ ಒಂದು ಎಕಾನಮಿನಲ್ಲಿ ಡ್ರೈವ್ ಒಂದು ಇದ್ದರೆ ಸಾಕು ಅಂತ ಹೇಳ್ತೀವಿ. ಈಗ ನಿಮ್ಮೆಲ್ಲ ಸಾಕಾಡ್ದಿಂದ ನಮಗೆ 3-4 ವರ್ಷ, ನಾವು ಕಂಪನಿ 15 ವರ್ಷ ಆಯಿತು ಓಪನ್ ಆಗಿ, 2008 ಓಪನ್ ಆಗಿತ್ತು, ನೀವು ಈ ಡೀಲರ್ 3 ವರ್ಷ ಆಯಿತು. 3 ದಿನಗಳ ಕಾಲ ನಡೆದ ಈ ಮೆಗಾ ಸರ್ವಿಸ್ ಕ್ಯಾಂಪ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಗ್ರಾಹಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಈ ಮಾಂಡವ್ಯ ಮೋಟಾರ್ಸ್ನ ಮಾಲೀಕರಾದ ವಿನಯ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಅಪಾರ ಜನಸ್ತೋಮದ ನಡುವೆ ಅದ್ದೂರಿ ಮೆರವಣಿಗೆಯೊಂದಿಗೆ ಆಗಮಿಸಿದ ಜೆಡಿಎಸ್ ಅಭ್ಯರ್ಥಿಯೂ ಆದ ಶಾಸಕ ಡಾಕ್ಟರ್ ಕೆ ಅನ್ನದಾನಿರವರು ತಮ್ಮ ನಾಮಪತ್ರಿಕೆ ಸಲ್ಲಿಸುವುದರೊಂದಿಗೆ ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನ ನಡೆಯಿತು. ಮಳವಳ್ಳಿಯ ಶ್ರೀ ಕೋಟೆ ಗಂಗಾಧರೇಶ್ವರ ಸ್ವಾಮಿ ದೇವಾಲಯಕ್ಕೆ ಕುಟುಂಬ ಸಮೇತ ಆಗಮಿಸಿದ ಅನ್ನದಾನಿ ಅವರು ಅಪಾರ ಜನಸಾಗರದ ನಡುವೆ ಎತ್ತಿನ ಗಾಡಿಯನ್ನೇರಿ ಮೆರವಣಿಗೆಯಲ್ಲಿ ಸಾಗಿದ್ರು. ಮೆರವಣಿಗೆಯುದ್ದಕ್ಕೂ ಪಟಾಕಿ ಅಬ್ಬರ, ಕಾರ್ಯಕರ್ತರ ಜಯಘೋಷಗಳು ಮುಗಿಲು ಮುಟ್ಟಿತ್ತು. ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವಿಎಂ ವಿಶ್ವನಾಥ್, ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಬಿ ರವಿ ಸೇರಿದಂತೆ ಹಲವಾರು ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಾಮಪತ್ರ ಸಲ್ಲಿಕೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅನ್ನದಾನಿ ಅವರು, ಕಳೆದ ಬಾರಿ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆ ಮಾಡಿದ್ದು, ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಲು ಕಾತುರದಿಂದ ಕಾಯುತ್ತಿದ್ದು, ಈ ಬಾರಿ ಸಹ ನನ್ನ ಆಯ್ಕೆ ಶತಸಿದ್ಧ ಎಂದರು. 5 ವರ್ಷದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು ಕ್ಷೇತ್ರದ ಅರಾಜಕತೆ ಉಂಟಾಗಿದೆ ಎಂಬ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಆರೋಪ ಅಲ್ಲಗಳೆದ ಶಾಸಕರು, ಪ್ರತಿ ಗ್ರಾಮದ ರಸ್ತೆ, ಚರಂಡಿ, ಕುಡಿಯುವ ನೀರು ಪೂರೈಕೆಯಂತಹ ಅಭಿವೃದ್ಧಿ ಕಾಮಗಾರಿ ನಡೆದಿದೆ, ಯಾವ ಮಂತ್ರಿ ಶಾಸಕರ ಮಂತ್ರಿ ಕಾಲದಲ್ಲಿ ನಿರ್ಮಾಣ ಮಾಡದ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಪ್ರತಿಷ್ಠಾಪಿಸಲಾಗಿದೆ, ಇದೆಲ್ಲವನ್ನು ಗುರುತಿಸಿರುವ ಜನ ಬರುವ ಮೇ 10ರಂದು ತಮ್ಮ ತೀರ್ಪು ನೀಡಲಿದ್ದಾರೆ ಎಂದರು. ಚುನಾವಣೆ ನಡೀತಾ ಇದೆ, ಜನರ ಮುಂದೆ ಹೋಗೋಣ, ನೀವು ಬರ್ತೀರಲ್ಲ ಬನ್ನಿ, ನಾನು ಬರ್ತೀನಲ್ಲ ಬನ್ನಿ,
माध्यम गेळेयर मुखांतर निम्गे हेळ्ता इद्दीनि चालेंज माड्ता इद्दीनि बन्नि नन्न कालदल्लि याव याव हळ्ळिगे एनेन केलस आगिदे निम्म कालदल्लि एनेन आगिदे नीवु हेळि नम्म कालदल्लि एनेन अभिवृद्धि माडिद्दीवि अंत नावु कूड हेळ्तेवे ಈ ಸಂದರ್ಭದಲ್ಲಿ ಶಾಸಕರ ಧರ್ಮಪತ್ನಿ ರುಕ್ಮಿಣಿ ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಜಯರಾಮ್ ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ರವಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು ಪಾಂಡವಪುರ ತಾಲೂಕು ದೊಡ್ಡಬಾಡ್ರಳ್ಳಿ ಗ್ರಾಮದ ದೇವತೆ ಉದ್ಭವ ಮೂರ್ತಿ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ನೆಲೆಸಿರುವ ಶ್ರೀ ಚನ್ನಿಗರಾಯ ಸ್ವಾಮಿ ಕರಗ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಸುಮಾರು 2.5 ದಶಕಗಳ ಹಿಂದೆ ಜರುಗಿದ ಶ್ರೀ ಚನ್ನಿಗರಾಯ ಸ್ವಾಮಿ ಕರಗ ಉತ್ಸವ ಈಗ ನಡೆಯುತ್ತಿದೆ ಗ್ರಾಮದ ಆದಿ ದೇವರಾದ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ನಿತ್ಯ ದೇವಾಲಯದಲ್ಲಿ ಪೂಜೆ ನಡೆಯುತ್ತಿದ್ದು ಅವರ ಆಪ್ತ ಭಂಟ ಶ್ರೀ ಚನ್ನಿಗರಾಯ ಸ್ವಾಮಿಗೆ ಭಕ್ತರು ಹರಕೆ ಹೊತ್ತುಕೊಂಡು ಕರಗ ಉತ್ಸವ ನಡೆಸುತ್ತಾ ಬಂದಿರುವುದು ಇಲ್ಲಿನ ವಿಶೇಷವಾಗಿದೆ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಲ್ಲಿಗೆ ಹೂವಿನಿಂದ ಅಲಂಕಾರಗೊಂಡ ಕರಗದಲ್ಲಿ ಶ್ರೀ ಚನ್ನಿಗರಾಯ ಸ್ವಾಮಿ ಕುದುರೆಯನ್ನೇರಿ ಹೊರಡುವ ಬೆಳ್ಳಿ ಮೂರ್ತಿ ಪೂಜಿಸಲಾಗಿತ್ತು ಸಂಪ್ರದಾಯದಂತೆ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತದೆ ಸುಮಾರು ದೇವಾಲಯದಿಂದ 2 ಕಿಲೋಮೀಟರ್ ಸಾಗುವ ಈ ಉತ್ಸವಕ್ಕೆ ಗ್ರಾಮದ ಬೀದಿಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುತ್ತದೆ ಉತ್ಸವ ಬಂದ ಬಳಿಕ ಪ್ರತಿ ಮನೆಯ ಮಹಿಳೆಯರು ಅವರ ಬಂಧುಗಳು ಕಳಸದಲ್ಲಿ ಅಡಿಕೆ ಹೊಂಬಾಳೆ ಇರುವ ದೀಪಧಾರತಿ ಬೆಳಗಿ ಪುನೀತರಾದರು ಉತ್ಸವದಲ್ಲಿ ದಾರಿಯುದ್ದಕ್ಕೂ ಭಕ್ತರು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುವ ಪಟಾಕಿಗಳು ಸಿಡಿಮದ್ದುಗಳನ್ನು ಸಿಡಿಸಿದರು ಯುವಕರು ಬ್ಯಾಂಡ್ ವಾದ್ಯಗಳಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಸುಮಾರು 3-4 ಗಂಟೆಗಳ ಕಾಲ ಜರುಗಿದ ಈ ಕರಗ ಮಹೋತ್ಸವ ಮೆರವಣಿಗೆ ಮುಗಿದ ನಂತರ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಹರಕೆ ತೀರಿಸಲು ಭಕ್ತರಿಂದ ಬೇಡಿಕೆ ಬಂದ ಮೇಲೆ ಗ್ರಾಮದವರೆಲ್ಲ ಸೇರಿ ಪ್ರಥಮ ಪೂಜೆ ನೆರವೇರಿಸುತ್ತಾರೆ ಆನಂತರ ಪ್ರತಿ ಸೋಮವಾರ ಒಂದು ಕುಟುಂಬದವರಿಂದ ನಡೆಯುವ ಈ ಕರಗ ಉತ್ಸವ 3 ವಾರಗಳ ಕಾಲ ಜರುಗಿದ್ದು ಮುಂದಿನ ಸೋಮವಾರ 4ನೇ ಹಾಗೂ ಕೊನೆಯ ಉತ್ಸವ ನಡೆಯಲಿದೆ ಕಳೆದ ಬಾರಿ ಜೆಡಿಎಸ್ ಪಕ್ಷಕ್ಕೆ 7 ಸ್ಥಾನಗಳನ್ನು ನೀಡಿದ್ದೀರಿ ಆದರೆ ಈ ಬಾರಿಯ ಫಲಿತಾಂಶ ಉಲ್ಟವಾಗಲಿದೆ ಎಂದು ರಾಜ್ಯಸಭಾ ಸದಸ್ಯ ಸಿಜಿ ಚಂದ್ರಶೇಖರ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದಾರೆ ವಿರೋಧ ಪಕ್ಷವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಬೇಸತ್ತು ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಇನ್ನೂ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಿದ್ದಾರೆ ಕರ್ನಾಟಕಕ್ಕೆ ಬರಬೇಕಾದ 70,000 ಕೋಟಿ ತೆರಿಗೆ ಹಣ ಇನ್ನೂ ಬಂದಿಲ್ಲ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ತೆರಿಗೆ ಹಣ ಕಟ್ಟುತ್ತಿರೋದು ಕರ್ನಾಟಕ ಕರ್ನಾಟಕದಲ್ಲಿ ದುಡಿಯಲು ಕರ್ನಾಟಕ ದುಡಿದು ಕೊಡುವ ಮಿಷಿನ್ ಆಗಿದೆ ಅಂತ ವ್ಯಂಗ್ಯವಾಡಿದರು ನಂದಿನಿ ಮಂಡ್ಯ ಜಿಲ್ಲೆಗೆ ಉಸಿರು ಕನ್ನಡಿಗರ ಅಸ್ಮಿತೆ ಅಮೂಲ್ಗೆ ಬೆಂಬಲ ಕೊಡುವ ಕೇಂದ್ರ ಸರ್ಕಾರದ ನಿರ್ಧಾರ ನೈತಿಕ ದಿವಾಳಿಯಾಗಿದೆ ಕನ್ನಡಿಗರ ಅಸ್ತಿತ್ವಕ್ಕೆ ಇದು ಅನ್ಯಾಯ ಅಂತ ಹೇಳಿದರು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರೋಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಸರ್ಕಾರದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿಯಾದ ಸ್ಕ್ಯಾಮ್ಸ್ಗಳು ಇವನ್ನು ಅಪಾಯಿಂಟ್ಮೆಂಟಲ್ಲಿ ಇರ್ಬೋದು ಇವನ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಕಾಂಟ್ರಾಕ್ಟಲ್ಲಿ ಇರ್ಬೋದು ಇವತ್ತು ಯಾರೂ ಕೂಡ ಕ್ವಶನ್ ಮಾಡುವಂಥವ್ರಿಗೆ ಇವತ್ತೊಂದು ದಿವಸ ಅವ್ರಿಗೆ ಸ್ವಾತಂತ್ರ್ಯನೇ ಇಲ್ಲದೆ ಮಾತಾಡೋದಕ್ಕೆ ವಾಕ್ ಸ್ವಾತಂತ್ರ್ಯನೂ ಇಲ್ಲದೆ ಇರೋಂಥ ಪರಿಸ್ಥಿತಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿ ಮಾಜಿ ಸಚಿವರಾದ ಪಿ ಎಂ ನರೇಂದ್ರ ಸಿಂಗ್ ಮಾತನಾಡಿ ಮೈಸೂಗರ್ ಆರಂಭವಾಗಲು ಅಂಬರೀ ಸಾವು ನಾನು ಆ ಅಂದಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೋರಾಟ ಮಾಡಿದೆವು ಅದರ ಫಲವಾಗಿ ಮೈಸೂಗರ್ ಆರಂಭವಾಗಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಗರಣಗಳ ಮೇಲೆ ಹಗರಣ ನಡೆಯುತ್ತಿದೆ ಇದನ್ನು ಕೇಳುವವರು ಯಾರೂ ಇಲ್ಲ ಹಾಲು ನೀರು ಹಗರಣ ಆಗಿ ಮುಚ್ಚಿಹೋಯಿತು ಇದನ್ನೆಲ್ಲ ಜನ ಮರೆತಿಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುತ್ತಾರೆ 7 ಕ್ಷೇತ್ರದಲ್ಲೂ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿದೆ ಅಂತ ಹೇಳಿದರು ಮೆಷಿನರಿ ಪ್ರಾಬ್ಲಮ್ ಬಂದಿದ್ದನ್ನು ನಾವು ನೋಡಿ ಸರ್ಕಾರದ ಮಟ್ಟದಲ್ಲಿ ನಾವು ಕೂಡ ಹೋರಾಟ ಮಾಡಿದವರು ನಾವಿಬ್ಬರೇ ಅವಾಗ ಅಂಬರೀಶ್ ಮತ್ತು ನಾನಿಬ್ಬರೇ ಶಾಸಕರಾಗಿದ್ದವರು ಆ ಅವಧಿನಲ್ಲಿ ಅಂಬರೀಶ್ ಕೂಡ ಇವತ್ತು ಅವರು ವಿಧಿವಶರಾಗಿದ್ದಾರೆ ಅವರು ನಮ್ಮ ಮುಂದೆ ಇಲ್ಲ ಅವರು ಕೂಡ ನಾನು ಅವರು ಇಬ್ರು ಎಲ್ಲಾ ಪಕ್ಷದವರನ್ನು ಕರ್ಕೊಂಡು ಪುಟ್ಟಣ್ಣನವರು ಇದ್ರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಹೋರಾಟ ಮಾಡೋದಕ್ಕೇನೆ ಹಣ ಬಿಡುಗಡೆ ಆಗಿದೆ ಇದೇ ಸಂದರ್ಭದಲ್ಲಿ ಸುಧಾ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎಚ್ ಟಿ ಮಂಜು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮಂಗಳವಾರ ನಾಮಪತ್ರ ಸಲ್ಲಿಸಿದರು
ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶ್ರೀ ಸಿದ್ಧಿ ವಿನಾಯಕ ದೇವಾಲಯ ಮತ್ತು ಹೊಸಹೊಳಲು ಗ್ರಾಮದಲ್ಲಿರುವ ಕೋಟೆ ಭೈರವೇಶ್ವರ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಂಗ ಚಿತ್ರಮಂದಿರ ಆವರಣದಿಂದ ಬೊಮ್ಮೇಗೌಡರ ವೃತ್ತದಲ್ಲಿ ಕಾರ್ಯಕರ್ತರು ಬೃಹತ್ ಸೇಬಿನ ಹಾರ ಹಾಕಿ ತಮ್ಮ ಪಕ್ಷದ ಸಾವಿರಾರು ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಮಿನಿ ವಿಧಾನಸೌಧದವರೆಗೆ ತೆರೆದ ವಾಹನದ ಬೃಹತ್ ಮೆರವಣಿಗೆ ಮೂಲಕ ಚುನಾವಣಾಧಿಕಾರಿ ಕೃಷ್ಣಕುಮಾರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಎಚ್ಡಿ ಕುಮಾರಸ್ವಾಮಿ, ಎಚ್ಡಿ ರೇವಣ್ಣ ಅವರ ಆಶೀರ್ವಾದದಿಂದ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಒಟ್ಟಾರೆಯಾಗಿ ಎಲ್ಲರ ಆಶೀರ್ವಾದ ಪಡೆದು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಎಂದರು. ರಸ್ತೆಯುದ್ದಕ್ಕೂ ಕಾರ್ಯಕರ್ತರ ಕೈಯಲ್ಲಿ ಜೆಡಿಎಸ್ ಪಕ್ಷದ ಬಾವುಟಗಳು ರಾರಾಜಿಸುತ್ತಿದ್ದವು. ಈ ಸಂದರ್ಭದಲ್ಲಿ ಡಿ ರಮೇಶ್, ಜಾನಕಿರಾಮ್, ಹೊಸಹೊಳಲು ಅಶೋಕ್, ಡಾಲು ರವಿ, ಕಿರಣ್ ಆನೆಗೊಳ, ಅಕ್ಕಿ ಹೆಬ್ಬಾಳು ರಘು, ಎಂಬಿ ಹರೀಶ್ ಮುಂತಾದವರಿದ್ದರು. ಜಿಲ್ಲೆಯಲ್ಲಿ ಬಿಸಿಲಿನಿಂದ ಬೆಳೆಗಳು ಒಣಗುತ್ತಿದ್ದು ಆದ ಕಾರಣ ಬೆಳೆಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಕೆರಗೋಡು ಹೋಬಳಿ ಘಟಕದ ಕೆಪಿ ಮಂಜುನಾಥ್ ಎಚ್ಚರಿಸಿದರು. ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಶೇಕಡ 37%, ಇದರಿಂದಾಗಿ ಬೆಳೆಗಳು ಒಣಗುತ್ತಿವೆ. ಹಾಗಾಗಿ ಬೆಳೆಗಳ ರಕ್ಷಣೆಗೆ ನಾಲೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದರು. ಈಗ 37 ಡಿಗ್ರಿ ತಾಪಮಾನದಲ್ಲಿ ನಾವು ಬೆಳೆಗಳು ಉಳಿಸ್ಕೊಳ್ಳೋಕೆ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ. ರೈತರು ಮತ್ತು ಜನ ಜಾನುವಾರುಗಳಿಗೆ ಹಳ್ಳ ಕೊಳದಲ್ಲೆಲ್ಲ ಸರ್ ಇವತ್ತಿನ ಟೆಂಪ್ರೇಚರಲ್ಲಿ ಎಲ್ಲ ಹಳ್ಳ ಕೊಳಗಳೆಲ್ಲ ಬತ್ತೋಗ್ಬಿಟ್ಟವೆ. ಅಲ್ಲಿ ಅದರಿಂದ ನೀರಿನ ಸೆಲೆಗಳೆಲ್ಲ ಕಮ್ಮಿ ಆಗ್ತಾ ಇರೋ ಕಾಣಿಸ್ತದೆ. ನಮಗೆಲ್ಲ ಒಂದು ಪ್ರಾಣಿ ಪಕ್ಷಿಯಿಂದ ಹಿಡಿದು ಪ್ರತಿಯೊಂದು ಜನ ಜಾನುವಾರುಗಳಿಗೆ ಎಲ್ಲದಕ್ಕೂ ಕೂಡ ಈಗ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಇದನ್ನು ಮನಗಂಡು ಅಧಿಕಾರಿ ವರ್ಗದವರು ಮತ್ತು ಸರ್ಕಾರದವರು ಯಾರಾದರೂ ಸರಿ ದಯವಿಟ್ಟು ಒಂದು ಮಾನವೀಯತೆಯ ದೃಷ್ಟಿಯಿಂದ ಶೀಘ್ರವಾಗಿ ವಿಸಿ ನಾಲೆಯಲ್ಲಿ ನೀರು ಬಿಡುಗಡೆ ಮಾಡಬೇಕು ಅಂತ ಈ ಮೂಲಕ ನಾವು ರೈತ ಸಂಘ ಆಗ್ರಹಿಸ್ತಾ ಇದ್ದೆ. ಮತ್ತು ಏನಾದರೂ ಇವರು ಇದೇ ಥರ ವಿಳಂಬ ಮಾಡಿ ನೀರು ಬಿಡುಗಡೆ ಮಾಡದೇ ಆದಲ್ಲಿ ನಾವು ರೈತ ಸಂಘದಿಂದ ಪ್ರತಿಭಟನೆ ಹಮ್ಮಿಕೋಬೇಕಾಯ್ತದೆ. ಗೋಷ್ಠಿಯಲ್ಲಿ ಧನಂಜಯ, ಹರೀಶ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಪಾಂಡವಪುರದಲ್ಲಿ ಉಮೇದುವಾರಿಕೆ ಸಲ್ಲಿಸುತ್ತಿದ್ದೇನೆ ಎಂದು ರೈತ ಪರ್ವದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಅರುಣ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವವು ರಾಜ್ಯದಾದ್ಯಂತ ಅಸ್ತಿತ್ವದಲ್ಲಿದ್ದು, ಈ ಬಾರಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಅರುಣ್ ಕುಮಾರ್ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ತಿಳಿಸಿದರು. ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ, ಇಲ್ಲವೇ ಪ್ರತಿ ಮನೆಗೊಂದು ಉದ್ಯೋಗ ನೀಡಿ ಎಂಬ ಬೇಡಿಕೆ, ಖಾಸಗಿ ಶಾಲೆಗಳಲ್ಲಿರುವಂತೆ ಸರ್ಕಾರಿ ಶಾಲೆಗಳಲ್ಲೂ ಬೋಧನಾ ಗುಣಮಟ್ಟ ಹೆಚ್ಚಿಸಿ, ಸರ್ಕಾರಿ ಆಸ್ಪತ್ರೆಗಳಲ್ಲೂ ಚಿಕಿತ್ಸಾ ಸೌಲಭ್ಯವನ್ನು ಉನ್ನತಗೊಳಿಸಿ, ಖಾಸಗಿ ಆಸ್ಪತ್ರೆಗಳ ಅವಲಂಬನೆಯನ್ನು ತಗ್ಗಿಸಿ, ಈ ರೀತಿಯ ಅನೇಕ ಒತ್ತಾಯಗಳನ್ನು ನೀಡುತ್ತಾ ಬಂದಿದ್ದು, ಈ ಬಾರಿ ಮತದಾರ ಪ್ರಭು ಅವಕಾಶ ಕೊಟ್ಟರೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ತಿಳಿಸಿದರು. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಅಂತ ಒಂದು ಸಂಘಟನೆ ಇದೆ, ಸ್ಟೇಟ್ ಪ್ರೆಸಿಡೆಂಟು. ಜೊತೆಗೆ ಸಂಘಟನೆ ಬಂದು ಕರ್ನಾಟಕದಲ್ಲಿ 130 ತಾಲೂಕು, ಒಂದು 20 ಜಿಲ್ಲೆಗಳಿದೆ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮತ್ತು ನಮ್ಮ ಪಾಂಡವಪುರ ತಾಲೂಕಿಂದ ಎಲ್ಲರೂ ಎಲ್ಲ ರೈತರು ಒಂದೊಂದು ಕಾಯಿನ ಸೇರಿಸಿ 10,000 ಕಾಯಿನಗಳನ್ನ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆ ಮಾಡೋಕ್ಕೆ. ಅವರೇ ಆಫೀಸ್ಗೆ ಬಂದು ಅವರೇ ಸ್ವಯಂ ತಂದು. ಈ ಸಂದರ್ಭದಲ್ಲಿ ಕೃಷ್ಣ ನಾಯಕ್, ರೋಷನ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪುಟ್ಟರಾಜು ನಾಮಪತ್ರ ಸಲ್ಲಿಕೆಗೆ ಜನಸಾಗರ. ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಲು ಸಿಎಸ್ಪಿ ಮನವಿ. ಮಂಡ್ಯ ಸ್ಪರ್ಧೆ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಕುಮಾರಸ್ವಾಮಿ. ನಾಗಮಂಗಲದಲ್ಲಿ ಬಿಜೆಪಿಯಿಂದ ಸುಧಾಶಿವರಾಮೇಗೌಡ ನಾಮಪತ್ರ ಸಲ್ಲಿಕೆ. ಪಕ್ಷೇತರವಾಗಿ ಫೈಟರ್ ರವಿ ಉಮೇದುವಾರಿಕೆ. ಮಹಿಳಾ ಜನಸಾಗರವೇ ಸುಧಾ ಗೆಲುವಿಗೆ ಸಾಕ್ಷಿ ಎಂದ ಸುಮಲತಾ. ಜೆಡಿಎಸ್ನಿಂದ ಅನ್ನದಾನಿ ಎಚ್ಡಿ ಮಂಜು ನಾಮಪತ್ರ ಸಲ್ಲಿಕೆ. ಮೆರವಣಿಗೆಯಲ್ಲಿ ಅಭಿಮಾನಿಗಳ ಮಹಾಪೂರ. ತಾಲೂಕು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಪಣ. ಸಡಗರ ಸಂಭ್ರಮದಿಂದ ಜರುಗಿದ ಚನ್ನಿಗರಾಯ ಕರಗ ಮಹೋತ್ಸವ. ದೊಡ್ಡಬ್ಯಾಡರಳ್ಳಿಯಲ್ಲಿ ಅಪಾರ ಭಕ್ತರ ಸಮಾಗಮ. ಗ್ರಾಮ ದೇವತೆಯ ಉತ್ಸವದಲ್ಲಿ ಧನ್ಯತೆ ಮೆರೆದ ಭಕ್ತರು. 3 ದಿನಗಳ ಕಾಲ ನಡೆದ ಮೆಗಾ ಸರ್ವಿಸ್ ಕ್ಯಾಂಪ್. ಗ್ರಾಹಕರ ವಿಶ್ವಾಸ ಗಳಿಸುವುದೇ ಹೀರೋ ಸಂಸ್ಥೆಯ ಧ್ಯೇಯ.
ಈ ಮಾಂಡವ್ಯ ಮೋಟಾರ್ಸ್ ಆಯೋಜನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬಿಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.